ಪುರಾತನ ಹಾಗೂ ಅತ್ಯಂತ ಹಳೆಯದಾದ ಹಾಗೂ ಅವಸಾನದ ಅಂಚಿಗೆ ತಲುಪುತ್ತಿರುವ ಗಡಿಯಾರ ಗೋಪುರವನ್ನು ನೋಡಿ. ಇದು ಖಂಡಿತ ನಗರದ ಕ್ಲಾಕ್ ಟವರ್ ಗೋಪುರವಂತೂ ಅಲ್ಲವೇ ಅಲ್ಲ. ಇದು ಹಳೆ ಬಸ್ ನಿಲ್ದಾಣದ ಗಡಿಯಾರ ಗೋಪುರ. ಆದರೆ ಕ್ಲಾಕ್ ಟವರ್ ಗಡಿಯಾರ ಗೋಪುರ ಹಾಗೂ ಹಳೆ ಬಸ್ ನಿಲ್ದಾಣದ ಗೋಪುರ ಎರಡೂ ಸಹ ಒಂದೇ ಕಾಲದ್ದಾದರೂ ಈ ಗಡಿಯಾರ ಗೋಪುರ ಅದಿಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದರೆ ಇದರ ಜವಾಬ್ದಾರಿ ಹೊತ್ತ ಜಿಲ್ಲಾಡಳಿತ ನಗರಸಭೆಯ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎನ್ನದೇ ವಿಧಿಯಿಲ್ಲ. ಈ ಹಳೆ ಬಸ್ ನಿಲ್ದಾಣವು ಮೊದಲಿಗೆ ಸರ್ಕಾರಿ ಬಸ್ಗಳ ನಿಲುಗಡೆಯ ಕೇಂದ್ರವಾಗಿತ್ತು. ಆಗ ಇಲ್ಲಿಗೆ ಸಾರಿಗೆ ಸಂಸ್ಥೆಯ ಬಸ್ಗಳು ಒಳಗಡೆ ನಿಲುಗಡೆಯಾಗುತ್ತಿದ್ದರೆ ಹೊರಗಿನ ರಸ್ತೆಗಳಲ್ಲಿ ಖಾಸಗಿ ಬಸ್ಗಳು ನಿಲುಗಡೆಯಾಗುತ್ತಿತ್ತು. ಆಗ ಪ್ರಯಾಣಿಕರು ವಿಶ್ರಮಿಸಲೆಂದೇ ಆಸನಗಳನ್ನು ಹಾಕಲಾಗಿತ್ತು. ಆದರೀಗ ಆ ಆಸನಗಳು ಕುಡುಕರ ಬೀದಾಡಿಗಳ ಅಡ್ಡೆಯಾಗಿ ಪರಿಣಮಿಸಿದೆ. ಅದರ ಜೊತೆಗೆ ಆ ಪ್ರದೇಶವೆಲ್ಲ ಯಾವುದೇ ನಿರ್ವಹಣೆ ಇಲ್ಲದೆ ಎಲ್ಲೆಂದರಲ್ಲಿ ಅಕ್ರಮ ಅಂಗಡಿ ಮುಂಗಟ್ಟುಗಳು ತಲೆ ಎತ್ತಿ ಹಳೆಯ ಇತಿಹಾಸವಿರಲಿ ಈ ಗೋಪುರ ಯಾವ ಸಮಯದಲ್ಲಿ ಕುಸಿಯುತ್ತದೆಯೋ ಎಂಬ ಸ್ಥಿತಿಗೆ ಬಂದು ತಲುಪಿದೆ. ವಿಚಿತ್ರವೆಂದರೆ ಈ ಗಡಿಯಾರ ಗೋಪುರದ ಕೂಗಳತೆಯ ದೂರದಲ್ಲಿ ಮಿನಿ ವಿಧಾನಸೌಧ ಹಾಗೂ ನಗರಸಭೆ ಕಚೇರಿಗಳಿದ್ದು ಒಂದಲ್ಲ ಒಂದು ಕಾರಣಕ್ಕೆ ಜಿಲ್ಲಾಡಳಿತದ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಸಭೆಯ ಸದಸ್ಯರುಗಳು ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿದ್ದರೂ ಈ ಗಡಿಯಾರ ಗೋಪುರಕ್ಕೆ ಕ್ಲಾಕ್ ಟವರ್ ಗೋಪುರಕ್ಕೆ ಸಿಕ್ಕ ಮನ್ನಣೆ ಈ ಗೋಪುರಕ್ಕೆ ಸಿಗದಿರುವುದು ನಿಜಕ್ಕೂ ದುರಂತ.